ನ್ಯೂಸ್ 18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುಣೂರ್, ಗದಗದ ಪ್ರತಿನಿಧಿ. ನಿಮಗೋಸ್ಕರ ಇವತ್ತು ಒಂದು ಸಂಗೀತದ ಜಾತ್ರೆಯ ವೈಭವವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದರಲ್ಲೂ ಕೂಡ ಸಂಗೀತ ಜಾತ್ರೆ ಅಂದ ತಕ್ಷಣ ನಿಮಗೆ ನೆನಪಾಗೋದು ಗದಗದ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಜಾತ್ರೆ. ಈ ಒಂದು ಜಾತ್ರೆಯಲ್ಲಿ ರಾಜ್ಯ ಅಂತಾರಾಜ್ಯ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಕೂಡ ಬಂದು ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಕಳೆದ 3 ದಿನಗಳವರೆಗೆ ಈ ಒಂದು ಜಾತ್ರೆ ಅದ್ಭುತವಾಗಿ ಸಂಗೀತ ಜಾತ್ರೆಯಾಗಿ ಮೈದುಂಬಿರುತ್ತೆ. ಅಷ್ಟೊಂದು ಅದ್ಭುತವಾಗಿ ಸಂಗೀತ ಕಲಾವಿದರು ಸಹ ಬಂದು ಈ ಒಂದು ಗದಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಯಾಕೆಂದರೆ ಪಂಡಿತ ಪುಟ್ಟರಾಜ ಗವಾಯಿಗಳ ಜಾತ್ರೆಗೆ ಬಂದು ಅವರು ಸೇವೆ ಸಲ್ಲಿಸಿ ಹೋಗ್ತಾರೆ. ಇಲ್ಲಿ ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ವಿವಿಧ ರಾಜ್ಯಗಳಿಂದ ಕೂಡ ಸಾಕಷ್ಟು ಭಕ್ತರು ಸಹ ಬಂದು ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸುವ ಮೂಲಕ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯುತ್ತಾರೆ. ಅಷ್ಟೊಂದು ಅದ್ಭುತವಾದ ಜಾತ್ರೆ ಗದಗದ ಸಂಗೀತದ ಜಾತ್ರೆ. ಯಾಕಂದರೆ ನಾವು ಜಾತ್ರೆ ಅಂದ ತಕ್ಷಣ ಏನು ರಥೋತ್ಸವ ಇರುತ್ತೆ, ಬೆಂಡು ಬೆತ್ತಾಸ ಹುತ್ತತಿ, ಹೀಗೆ ಇಂಥ ಒಂದು ಜಾತ್ರೆಗಳನ್ನು ನೋಡ್ತೀವಿ. ಜೊತೆಗೆ ವ್ಯಾಪಾರ ವಹಿವಾಟದ ಜಾತ್ರೆಯನ್ನು ನೋಡ್ತೀವಿ. ಆದರೆ ಸಂಗೀತದ ಜಾತ್ರೆಯನ್ನು ನಾವು ಯಾವಾಗಲೂ ಸಹ ನೋಡೋದು ಕಡಿಮೆ. ಅದನ್ನು ನೋಡಬೇಕಂದ್ರೆ ಗದಗಗೆ ಬರಬೇಕು. ಅಷ್ಟೊಂದು ಅದ್ಭುತವಾದಂಥ ಸಂಗೀತ ಜಾತ್ರೆ ಇಲ್ಲಿ ನಡೆಯುತ್ತೆ. ಯಾಕಂದರೆ ಗದಗ ನಗರದಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ಕಲ್ನಲ್ಲಿಯೂ ಕೂಡ ಸಂಗೀತದ ನಾದವೇ ಕೇಳುತ್ತೆ. ಅಷ್ಟೊಂದು ಅದ್ಭುತವಾಗಿ ಕಲಾವಿದರು ಕೂಡ ತಮ್ಮ ಬಂದು ಇಲ್ಲಿ ಸೇವೆಯನ್ನು ಸಹ ಸಲ್ಲಿಸ್ತಾರೆ. ಇವರೆಲ್ಲರೂ ಕೂಡ ಈ ಒಂದು ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಏನು ಸಂಗೀತ ಶಾಲೆ ಏನಿದೆ ಆ ಒಂದು ಶಾಲೆಯಲ್ಲೇ ಕಲಿತಂಥ ಕಲಾವಿದರು ಸಹ ಇಲ್ಲಿ ಬಂದು ಪ್ರತಿಯೊಬ್ಬರು ಸಹ ಬಂದು ಸೇವೆಯನ್ನು ಸಲ್ಲಿಸಿ ಹೋಗ್ತಾರೆ. ಯಾಕಂದರೆ ಪಂಡಿತ ಪುಟ್ಟರಾಜ ಗವಾಯಿಗಳು ಸಹ ಅಂಧ ಅನಾಥ ಮಕ್ಕಳ ಬಾಳಿನ ಬಂಧಾದೀಪ ಆಗಿರುವಂಥದ್ದು, ಅವರಿಗೆ ಬಾಳಿಗೆ ಬೆಳಕಾದಂಥವರು. ಇವರ ಜಾತ್ರೆ ಬಂದರೆ ಸಾಕು, ಲಕ್ಷಾಂತರ ಜನರು ಸಹ ಬಂದು ಈ ಒಂದು ಜಾತ್ರೆಯಲ್ಲಿ ಮಿಂದೇಳ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗದಗದ ವೀರೇಶ್ವರ ಪುಣ್ಯಾಶ್ರಮದ ಕಲ್ಲಯ್ಯಜ್ಜನವರು ಕೂಡ ನ್ಯೂಸ್ 18 ಜೊತೆಗೆ ಮಾತಾಡಿದ್ದಾರೆ. ಜಾತ್ರೆ ವಿಚಾರ ಸಂಬಂಧಪಟ್ಟಂಗೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ, ಬನ್ನಿ. ಜ್ಞಾನಯೋಗಿ ಶಿವಯೋಗಿ ಪಂಡಿತ ಪಂಚಾಕ್ಷರ ಗುರುಗಳು 1919-1914 ಸಂಗೀತ ಪಾಠಶಾಲೆಯನ್ನು ಸ್ಥಾಪನೆ ಮಾಡಿದರು. ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೆ ಅವರಿವರೆನ್ನದೆ ಸುಮಾರು 147,000 ಶಿಷ್ಯ ಪರಿಶಿಷ್ಯರು ಆಶ್ರಮದಿಂದ ತಯಾರಾದಂಥ ಸಂಗೀತ ಗಾಯಕರು ವಾದಕರು ಇವತ್ತು ಮುಂಬೈ ಇರ್ಬೋದು, ದೆಲ್ಲಿ ಇರ್ಬೋದು, ಚೆನ್ನೈ, ಮದ್ರಾಸ್, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ಅನೇಕ ರಾಜ್ಯದಿಂದ ನಮ್ಮ ಕರ್ನಾಟಕದ ಮೂಲಿ ಮೂಲಿಯಿಂದ ಎಲ್ಲ ಹಿರಿಯ ಕಿರಿಯ ಕಲಾವಿದರು ವಾದ್ಯಗಾರರು ಬಂದು ಗುರುಗಳ ಸೇವೆಯನ್ನು ಮಾಡುವಲ್ಲಿ ನಿಜಕ್ಕೂ ಗುರುಗಳ ಸೇವೆಯನ್ನು ಮಾಡಿ ಗುರುಗಳ ಕೃಪೆಗೆ ಪಾತ್ರರಾಗ್ತಾರಂದ್ರೆ ತಪ್ಪಾಗೋದಿಲ್ಲ. ಅಂಥ ವೀರೇಶ್ವರ ಪುಣ್ಯಾಶ್ರಮ ಅಂದರೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪಂಚಾಕ್ಷರ ಗುರುಗಳು ಅಂಧ ಅನಾಥ ದೀನ ದಲಿತ ಮಕ್ಕಳಿಗೆ ಈ ಒಂದು ವೀರೇಶ್ವರ ಪುಣ್ಯಾಶ್ರಮನ ಸ್ಥಾಪನೆ ಮಾಡಿ ಇವತ್ತು ಹಗಲು ರಾತ್ರಿ ಸಂಗೀತ ಆಡಲು ಬಂದಂಥವರು, ವಾದ್ಯ ನುಡಿಸಲು ಬಂದವರು, ನಾಟಕ ಆಡಲು ಬಂದವರು, ಎಲ್ಲ ಸಂಗೀತ ಸಾಹಿತ್ಯ ನಾಟ್ಯಕಲೆ ಕೀರ್ತನ ಪುರಾಣ ಮುಖಾಂತರವಾಗಿ ಅನೇಕ ಸಂಗೀತ ಕಲಾವಿದರು ಸೇವೆಯನ್ನು ಮಾಡಿ ಗುರುಕೃಪೆಗೆ ಪಾತ್ರರಾಗೋರಲ್ಲಿ ತಮ್ಮ ಮನಸ್ಸು ಬಹಳಷ್ಟು ಸಂತೋಷ ಖುಷಿ ಪಡುವಂಥ ದಿನ ಇವತ್ತಂದ್ರೆ ತಪ್ಪಾಗೋದಿಲ್ಲ. ಅಂಥ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಮೂಲೆ ಮೂಲೆಯಿಂದ ಬರತಕ್ಕಂಥ ಸದ್ಭಕ್ತರಿಗೆ ಮಳೆ ಬೆಳೆ ಸುಖ ಸಮೃದ್ಧಿ ಕೊಡಲಿ, ಎಲ್ಲ ಸಕಲ ಸದ್ಭಕ್ತರಿಗೆ ಕೊಡಲಿ, ಕಲಾವಿದರಿಗೆ ಕೊಡಲಿ ಆರೋಗ್ಯ ಭಾಗ್ಯ ಅಂತೇಳಿ ಹರಿಸಿ. ನಾವು ಇದನ್ನೆಲ್ಲ ನೋಡಿದರೆ ವಿಶೇಷವಾಗಿ ಬೇರೆ ಜಾತ್ರೆ ನೋಡಿದರೆ ಬೆಂಡು ಬೆತಾಸು ತೇರು ಅಂದರೆ ಉತ್ತತ್ತಿ ಹೋಗೋದು ಸವಿಯನ್ನು ಸವಿಯತಕ್ಕಂಥದ್ದು, ಆದರೆ ನಮ್ಮದು ಹಂಗಲ್ಲ. ಇಲ್ಲಿ ನಮ್ಮಲ್ಲಿ ಕೂಡ ಎಲ್ಲ ಇದೆ, ಆದರೂ ಕೂಡ ವಿಶೇಷವಾಗಿ ನಮ್ಮ ಕರ್ನಾಟಕ ಅಲ್ಲ ನಮ್ಮ ದೇಶದೊಳಗೆ ಸಂಗೀತ ಜಾತ್ರೆ ಅದು ಸಂಗೀತ ತೇರಂದರೆ ಇಡೀ ನಮ್ಮ ಭಾರತ ದೇಶದೊಳಗೆ ಅದು ಪಂಚಾಕ್ಷರ ಗುರುಗಳು ಪುಟ್ಟರಾಜ ಗುರುಗಳು ತೇರ್ ಅಂತೇಳಿ ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಆಗ್ತಾಯ್ತದೆ ಸರ್. ಪಂಡಿತ ಪಂಚಾಕ್ಷರ ಗುರುಗಳು 80ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳು 14ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಇಂದು 5ನೇ ದಿನ ರಥ ಉತ್ಸವ, ಸಂಗೀತ ಉತ್ಸವ, ನಾಟಕ ಉತ್ಸವ, ಆಮೇಲೆ ಬ್ಲಡ್ ವಿತರಣೆ, ಈ ರೀತಿ ಒಳಗೆ ಅನೇಕ ಉಚಿತ ಆರೋಗ್ಯ ತಪಾಸಣೆ, ಈ ಜಾತ್ರಾ ನಿಮಿತ್ತವಾಗಿ ಎಲ್ಲ ಸೇವೆ ನಂಬಿಕೊಂಡಿರುವಂಥ ಸಮಸ್ತ ಭಕ್ತ ಬಂಧುಗಳಿಗೆ ತಮ್ಮೆಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತು ವಿಶೇಷವಾಗಿ ಅಂದರೆ ಪ್ರತಿನಿತ್ಯ ಬೆಳಿಗ್ಗೆ ವಿಶೇಷವಾಗಿ ಬಂದೊಂಥರ ಅವಲಕ್ಕಿ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಪಲಾವ್ ಇರ್ಬೋದು, ಪೂರಿ ಇರ್ಬೋದು, ಇವತ್ತು ಪ್ರಸಾದ ಅಂತಂದರೆ ಇವತ್ತೆಲ್ಲ ಬೂಂದೆ, ಆಮೇಲೆ ಎಲ್ಲ ಸಕಲ ಸದ್ಭರ್ಲ ಎಷ್ಟೋ ಲಕ್ಷ ಬಂದರೂ ಅವರಿಗೆಲ್ಲ ಬೂಂದೆ, ಬಿಸಿ ಮಿರ್ಚಿ, ಅನ್ನ ಸಾಂಬಾರು, ಈ ರೀತಿ ಒಳಗೆ ಎಲ್ಲ ಪ್ರಸಾದವನ್ನು ನಮ್ಮ ಭಕ್ತರು ಆಶ್ರಮದ ಪರಮ ಭಕ್ತರು ಎಲ್ಲರೂ ಆ ಪ್ರಸಾದವನ್ನು ಸವಿಬೇಕು. ಅದನ್ನೆಲ್ಲ ನಮ್ಮ ಪ್ರಸಾದ ಸಿದ್ಧತೆ ಮಾಡಿದಂಥ ಸಿಬ್ಬಂದಿ ವರ್ಗದವ್ರಿಗೆ ವಂದಿಸಿ ಇಂಥ ಒಂದು ಕಾರ್ಯಕ್ರಮದನ್ನು ನೋಡಿ ಬಹಳ ಸಂತೋಷ, ಬಹಳಷ್ಟು ಖುಷಿ ಆಗ್ತಾ ಇದೆ, ಹೃದಯ ತುಂಬಿ ಬರ್ತಾ ಇದೆ. ಎಷ್ಟು ವೀಕ್ಷಕರು ಕೇಳಿದ್ರಲ್ಲ ಕಲ್ಲಯ್ಯಜ್ಜ ಅವರ ಮಾತನ್ನು, ಯಾಕಂದರೆ ಪಂಡಿತ ಪುಟ್ಟರಾಜ ಗವಾಯಿಗಳವರು ಅಂಧ ಅನಾಥ ಮಕ್ಕಳ ಬಾಳಿನ ನಂದಾದೀಪರಾಗಿದ್ದರು. ಅವರು
ಸಾಕಷ್ಟು ಭಕ್ತರಿಗೂ ಕೂಡ ಒಂದು ಬಾಳಿಗೆ ಬೆಳಕಾಗಿ ಅವರಿಗೆ ಸಂಗೀತ ಜ್ಞಾನವನ್ನು ಕೊಟ್ಟು ಈಗ ಉನ್ನತ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ಭಕ್ತರಿದ್ದಾರೆ. ಅಂತಹ ಭಕ್ತರು ಕೂಡ ಪ್ರತಿ ವರ್ಷ ಜಾತ್ರೆಗೆ ಬಂದು ತಮ್ಮ ಸಂಗೀತ ಸೇವೆಯನ್ನು ಸಹ ಸಲ್ಲಿಸಿ ಹೋಗ್ತಾರೆ. ಇನ್ನು ಈ ಒಂದು ಸಂಗೀತ ಜಾತ್ರೆಗೆ ಬರ್ತಕ್ಕಂಥ ಭಕ್ತರಿಗಾಗಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ. ಇಲ್ಲಿ ಅನ್ನ ಸಂತರ್ಪಣೆ ಸಹ ಮಾಡಲಾಗುತ್ತೆ. ಆ ಅನ್ನ ಸಂತರ್ಪಣೆಗೆ ವಿಶೇಷವಾಗಿ ಈ ವರ್ಷ ಮಿರ್ಚಿ ಅನ್ನ ಸಹ ಮಾಡಿರುವಂಥ ಗದಗದಲ್ಲಿಯೂ ಕೂಡ ಮಿರ್ಚಿ ತುಂಬಾ ಫೇಮಸ್ಸು. ಹೀಗಾಗಿ ಬರ್ತಕ್ಕಂಥ ಭಕ್ತರಿಗೂ ಸಹ ಮಿರ್ಚಿ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ವರ್ಷ ಅನ್ನ ಸಂತರ್ಪಣೆಗೆ ಏನೇನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಕ್ತರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ, ಬನ್ನಿ. ಪಂಡಿತ್ ಪಂಚಾಕ್ಷರಿ ಆದವರು ಹಾಗೂ ಪುಟ್ಟಯ್ಯದವರ ಪುಣ್ಯತಿಥಿ ಅಂಗವಾಗಿ ಇವತ್ತು 26ಕ್ಕೆ ಮಹಾರಥೋತ್ಸವ ಕಾರ್ಯಕ್ರಮ ಇದ್ದು ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿರ್ತಾರೆ. ಆ ಭಕ್ತರ ಅನುಸಾರವಾಗಿ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿರುತ್ತೆ. ಈ ಸಲ ವಿಶೇಷತೆ ಅಂತಂದರೆ ನಮ್ಮ ಗದಗಲಿಂದ ಮಿರ್ಚಿ ಸೇವೆಯನ್ನು ನಾವು ಭಕ್ತರಿಗೆ ನೀಡಬೇಕಂತಂದು ನಾವು ಅಂದ್ಕೊಂಡಿದ್ವಿ. ಆ ಪ್ರಕಾರವಾಗಿ ಇಲ್ಲಿ ಬುಂದಿ ಅನ್ನ ಸಾಂಬಾರು ಆದರೂ ಕೊಟ್ಟಾಗನೇ ಮಿರ್ಚಿ ವ್ಯವಸ್ಥೆಯನ್ನು ನಮ್ಮ ಕಮಿಟಿ ಅವರ ಸಮಾಜ ಸೇವಾ ಟ್ರಸ್ಟಿಂದ ಪುಟ್ಟರಾಜ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ನಾವು ನೀಡುತ್ತೇವೆ. ಸರ್, ಇದು ವಿಶೇಷತೆ ನಮ್ಮ ದೇಶದಲ್ಲಿನ ಒಂದು ಅಜ್ಜವರದ ಹೆಸರಿದೆ. ಇದು 3-4 ದಿನ ಕಾರ್ಯಕ್ರಮ, ಬರೀ ಸಂಗೀತ ಕಾರ್ಯಕ್ರಮ ಇಲ್ಲಿ ನಡೆಯೋದು. ಸಂಗೀತದ ಜೊತೆಗೇ ಇದೊಂದು ಸಂಗೀತ ಜಾತ್ರೆ ಅಂತಲೇ ಹೆಚ್ಚಿನ ಇದಾಗಿದ್ದು, ಈ ಸಲ ಒಂದು ವಿಶೇಷತೆ ಇದನ್ನು ಮಾಡ್ಲಾಕತ್ತೀವಿ. ಹೆಚ್ಚಿನ ಭಕ್ತರು ಬರ್ತಾರೆ ಇಲ್ಲಿ ಸೇರೋದ್ರಿಂದ ನಮಗೆ ದೊಡ್ಡ ಖುಷಿ ಆಗುತ್ತೆ. ಪವಾಡ ಪುರುಷರ ಅವರು ಎಲ್ಲರ ಇದ್ರೊಳಗೂ ಅವ್ರವ್ರದ್ದು ಒಂದು ಪವಾಡ ಇದಾಗ್ಯವು. ನಾವು ಹೇಳ್ಬೇಕಂದ್ರೆ ಮಕ್ಕಳೆಲ್ಲರ ಹೋಗಿ ಕೇಳಿದ್ರೆ ಅವ್ರು ಹೇಳಿದಂಥದ್ದನ್ನು ನಡ್ಕೊಂಡ್ರೆ ಮಕ್ಕಳಾಗ್ಯವು. ಸಂಗೀತಕ್ಕಂತರೂ ಅವರು ಪರಮ ಇದವರು, ಸಾಕಷ್ಟು ಅವರು ಶಿಷ್ಯದವರು. ಇವತ್ತು ನಾಡಿನಾದ್ಯಂತ ದೇಶಾದ್ಯಂತ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾಗಿರ ಪಂಡಿತ್ ಪುಟ್ಟರಾಜ್ ಅವರು, ವೆಂಕಟೇಶ್ ಗುರುಗಳು, ವೆಂಕಟೇಶ್ ಕುಮಾರ್ ಅವರು ಹಾಗೂ ಡಿ ಕುಮಾರದಾಸ್ ಅವರು ದೊಡ್ಡ ದೊಡ್ಡ ಸಂಗೀತಗಾರರು ಇಲ್ಲಿ ನಮ್ಮ ಗದಗಲಿಂದನೇ ಹುಟ್ಟ ಹೋಗಿದಂಥ ದೊಡ್ಡ ವಿಶೇಷತೆ ಗದಗಿಂದ ಅಂದರೆ ಈ ಪುಟ್ಟಯ್ಯದವ್ರದ್ದು ಜಾತ್ರೆ. ಈ ಕಾರ್ಯಕ್ರಮದ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಕೆಸ್ ಕೇಳಿದ್ರಲ್ಲ ಭಕ್ತರ ಮಾತನ್ನು, ಗದಗದಲ್ಲಿ ನಡ್ತಕ್ಕಂಥ ಸಂಗೀತದ ಜಾತ್ರೆಯ ವೈಭವವನ್ನು ಕಣ್ಣು ತುಂಬಿಕೊಳ್ಳಲು ಕೂಡ ಸಾಕಷ್ಟು ಭಕ್ತರು, ಲಕ್ಷಾಂತರ ಭಕ್ತರು ಕೂಡ ಇಲ್ಲಿ ಬಂದು ಕಣ್ಣು ತುಂಬಿಕೊಳ್ತಾರೆ. ಅಷ್ಟೊಂದು ಅದ್ಭುತವಾದ ಜಾತ್ರೆ ಸಹ ಗದಗದಲ್ಲಿ ನಡೆಯುತ್ತೆ. ವೀಕ್ಷಕರೇ, ನೀವು ಸಹ ಒಂದು ಸಲ ಈ ಗದಗದ ಸಂಗೀತ ಜಾತ್ರೆಯನ್ನು ನೋಡಲು ಕೂಡ ಮರೆಯದಿರಿ. ಅಷ್ಟೊಂದು ಅದ್ಭುತವಾದ ಸಂಗೀತ ಜಾತ್ರೆ ಗದಗದಲ್ಲಿ ಸಹ ನಡೆಯುತ್ತೆ. ಜಸ್ಟ್ ವೀಕ್ಷಕರೇ, ನೋಡಿದ್ರಲ್ಲ ಸಂಗೀತ ಜಾತ್ರೆಯ ವೈಭವವನ್ನು, ಒಂದ್ಸಲ ನೀವು ಸಹ ಬಂದು ಗದಗದ ಸಂಗೀತ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.